ಮಿತ್ರರೇ ನಾನು ನಿಮಗೆ ಒಂದು ಮಹತ್ತರವಾದ ಒಂದು ವಿಷಯನ ಹೇಳಲು ಇದ್ದೇನೆ ಅದೇನು ಅಂತಂತಂದರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಒಂದು ಅಧಿಸೂ ಒಂದು ಸಾಲಿನಲ್ಲಿ ಬಿ ಎಡ್ ಕೋರ್ಸಿಗೆ ಸರ್ಕಾರಿ ಕೋಟದ ಸೀಟುಗಳಿಗೆ ಪ್ರವೇಶ ಮತ್ತು ಹಂಚಿಕೆಯನ್ನು ಎರಡು ವರ್ಷಗಳ ಒಂದು ಅವಧಿಗೆ ಇದನ್ನು ಇದ್ದಾರೆ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ ಈ ಅಧಿಸೂಚನೆಯನ್ನು ಡಬ್ಲ್ಯೂ ಡಬ್ಲ್ಯೂ ಸ್ಕೂಲ್ ಎಜುಕೇಷನ್ ಡಾಟ್ ಕಾರ್ ಡಾಟ್ ಎನ್ ಐ ಸಿ ಡಾಟ್ ಇನ್ನಲ್ಲಿ ನಾವು ನೋಡ್ಬೋದು ಆನ್ಲೈನ್ ಅಪ್ಲಿಕೇಶನ್ ಫಾರ್ ಅಡ್ಮಿಷನ್ ಟು ಟು ಇಯರ್ ಬಿ ಎಡ್ ಕೋರ್ಸ್ ಫಾರ್ ದಿ ಇಯರ್ ಟ್ವೆಂಟಿ ಟು ತೌಸಂಡ್ ಟ್ವೆಂಟಿ ಟ್ವೆಂಟಿ ಒನ್ ಎಂಬುದನ್ನು ಕ್ಲಿಕ್ ಮಾಡಿದಾಗ ಇನ್ಸ್ಟ್ರಕ್ಷನ್ ಕ್ಯಾಂಡಿಡೇಟ್ಗಳ ಇನ್ಸ್ಟ್ರಕ್ಷನ್ ಟು ದ ಕ್ಯಾಂಡಿಡೇಟ್ ಅಂತ ಬರುತ್ತೆ ಆ ಇನ್ಸ್ಟ್ರಕ್ಷನ್ ಕ್ಯಾಂಡಿಡೇಟನ್ನು ಸರಿಯಾಗಿ ಓದಿ ನಾವು ಅರ್ಜಿಗಳನ್ನು ಭರ್ತಿ ಮಾಡಬೇಕಾಗಿದೆ ಈ ಅರ್ಜಿಗಳನ್ನು ಆನ್ಲೈನ್ ಅರ್ಜಿಗಳನ್ನು ದಿನಾಂಕ ಹದಿಮೂರು ಒಂದು ಎರಡು ಸಾವಿರದ ಇಪ್ಪತ್ತೊಂದರಿಂದ ದಿನಾಂಕ ಇಪ್ಪತ್ತಾರು ಒಂದು ಎರಡು ಸಾವಿರದ ಇಪ್ಪತ್ತೊಂದರ ರಾತ್ರಿ ಹನ್ನೆರಡು ಗಂಟೆಯೊಳಗಾಗಿ ಇದನ್ನು ಸಲ್ಲಿಸಬೇಕಾಗಿದೆ ನಾವು ಅರ್ಜಿ ಶುಲ್ಕವನ್ನು ಆನ್ಲೈನ್ ಮೂಲಕ ಅಂದರೆ ನೆಟ್ ಬ್ಯಾಂಕಿಂಗ್ ಆಗ್ಬೋದು ಕ್ರೆಡಿಟ್ ಕಾರ್ಡ್ ಯು ಪಿ ಐ ಡೆಬಿಟ್ ಕಾರ್ಡ್ ಮೂಲಕವೇ ಪಾವತಿಸಬೇಕಾಗ್ತದೆ ಆದರೆ ಇನ್ನೊಂದು ಆ ಒಂದು ಪಾವತಿಸಲು ಯಾವುದೇ ಒಂದು ಅವಕಾಶವನ್ನು ಇಲ್ಲಿ ಇರೋದಿಲ್ಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ನೂರು ರೂಪಾಯಿ ಅಂಗವಿಕಲ ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿ ನೀಡಿದೆ ಇದರ ಅಭ್ಯರ್ಥಿಗಳಿಗೆ ಮುನ್ನೂರು ರೂಪಾಯಿಯನ್ನು ಇಲ್ಲಿ ಶುಲ್ಕವನ್ನು ನೀಡಿದೆ ಹಾಗಾದರೆ ಇಲ್ಲಿ ಯಾವ ಯಾವ ಒಂದು ಷರತ್ತುಗಳನ್ನು ಅರ್ಹತೆಗಳನ್ನು ಹೊಂದಬೇಕಾಗಿದ್ರೆ ಸರ್ಕಾರಿ ಕೋಟದ ಶೀಟುಗಳಿಗೆ ಅಭ್ಯರ್ಥಿಯು ಭಾರತ ಪ್ರಜೆಯಾಗಿರಬೇಕು ಮತ್ತು ಈ ಎಸ್ ಎಸ್ ಎಲ್ ಸಿ ಎರಡು ವರ್ಷದ ಪಿ ಯು ಸಿ ಮತ್ತು ಮೂರು ಅಥವಾ ನಾಲ್ಕು ವರ್ಷದ ಪದವಿಯನ್ನು ಕ್ರಮವಾಗಿ ವಿದ್ಯಾರ್ಥಿಯನ್ನು ಹೊಂದಿರಬೇಕಾಗ್ತದೆ ಕರ್ನಾಟಕದ ಅಭ್ಯರ್ಥಿ ಅಂದರೆ ಈ ಕ ಕರ್ನಾಟಕದಲ್ಲಿ ಒಂದನೇ ತರಗತಿಯಿಂದ ದ್ವಿತೀಯ ಪಿ ಯು ಸಿ ಅಥವಾ ಹನ್ನೆರಡನೇ ತರಗತಿ ಅಥವಾ ಅರ್ಹತಾ ಪರೀಕ್ಷೆಯವರಿಗೆ ಕನಿಷ್ಠ ಏಳು ವರ್ಷ ವ್ಯಾಸಂಗವನ್ನು ಮಾಡಬೇಕಾಗ್ತದೆ ಅಂಥವರಿಗೆ ನಾವು ಕರ್ನಾಟಕದ ಅಭ್ಯರ್ಥಿ ಅಂತ ನಾವು ಹೇಳಬೇಕಾಗ್ತದೆ ಕರ್ನಾಟಕದಲ್ಲಿ ಕನಿಷ್ಠ ಏಳು ವರ್ಷಗಳ ವಾಸ ಮಾಡಿದ ಬಗ್ಗೆ ಸಂಬಂಧಪಟ್ಟ ತಾಲೂಕಿನ ತಹಶೀಲ್ದಾರರಿಂದ ಪಡೆದ ವಾಸಸ್ಥಳದ ಪ್ರಮಾಣ ಪತ್ರವನ್ನು ದಾಖಲಾತಿ ಸಮಯದಲ್ಲಿ ಸಲ್ಲಿಸಬೇಕಾಗ್ತದೆ ಯಾವಾಗ ಅಂತಂದರೆ ರಾಷ್ಟ್ರೀಯ ಮುಕ್ತ ಶಾಲೆಯಲ್ಲಿ ಅಧ್ಯಯನ ಮಾಡಿದಾಗ ಇದನ್ನು ಅನುಸರಿಸಬೇಕು ಖಾಸಗಿ ಅಭ್ಯರ್ಥಿಯಂದು ನಮೂದಿಸಿದಾಗೂ ಕೂಡ ನಾವು ಈ ಮೇಲಿನ ಒಂದು ನಿಯಮವನ್ನು ನಾವು ಅನುಸರಿಸಬೇಕಾಗ್ತದೆ ಹಾಗಾದರೆ ವಿದ್ಯಾರ್ಥಿಯನ್ನು ಏನು ಏನು ಇರಬೇಕು ಅಂತ ನಾವು ನೋಡಿದಾಗ ಕನಿಷ್ಠ ಐವತ್ತು ಪರ್ಸೆಂಟ್ ಅಂಕಗಳೊಂದಿಗೆ ಪದವಿ ಅಥವಾ ಐವತ್ತು ಪರ್ಸೆಂಟ್ ಅಂಕಗಳೊಂದಿಗೆ ವಿಜ್ಞಾನ ಅಥವಾ ಸಾಮಾಜಿಕ ವಿಜ್ಞಾನಗಳು ಅಥವಾ ಮಾನವಿಕ ವಿಷಯಗಳಲ್ಲಿ ಸ್ನಾತಕೋತ್ತರ ಪದವಿ ಹೊಂದಿದ ಅಭ್ಯರ್ಥಿಗಳು ಕನಿಷ್ಠ ಶೇಕಡಾ ಐವತ್ತೈದರಷ್ಟು ಅಂಕಗಳೊಂದಿಗೆ ಇಂಜಿನಿಯರಿಂಗ್ನಲ್ಲಿ ಪದವಿ ಅಥವಾ ವಿಜ್ಞಾನ ಮತ್ತು ಗಣಿತಶಾಸ್ತ್ರದಲ್ಲಿ ಪರಿಣಿತಿ ಪಡೆದಿರುವ ತಂತ್ರಜ್ಞಾನ ಇನ್ಯಾವುದೇ ತತ್ಸಮಾನ ವಿದ್ಯಾವಸ್ತೆ ಪಡೆದಿರುವ ಅಭ್ಯರ್ಥಿಗಳು ಇಲ್ಲಿ ನಾವು ಅರ್ಜಿಯನ್ನು ಸಲ್ಲಿಸಲು ಎಲಿಜಿಬಲ್ ಆಗ್ತಾರಂತ ಅಂತ ಹೇಳ್ಬೋದು ಕೆಲವು ವಿಶ್ವವಿದ್ಯಾಲಯದಲ್ಲಿ ಈ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಕಂಪ್ಯೂಟರ್ ಫಂಡಮೆಂಟಲ್ಸ್ ಅಂತ ಒಂದು ವಿಷಯವಾಗಿ ಈ ಸಬ್ಸಿಡ್ರಿ ಸಬ್ಜೆಕ್ಟ್ ಆಗಿ ಅಭ್ಯಾಸ ಮಾಡಬೇಕಾಗ್ತದೆ ಅಂತಹ ಒಂದು ಇದರಲ್ಲಿ ಒಟ್ಟು ಅಂಕಗಳಿಗೆ ಪರಿಗಣಿಸಿದ್ದಲ್ಲಿ ಈ ಬಗ್ಗೆ ಅಂಕಪಟ್ಟಿಯ ಫೋಟ್ ನೋಟ್ನಲ್ಲಿ ನಮೂದಿಸಿದ್ದಲ್ಲಿ ಮಾತ್ರ ಆ ಅಂಕಗಳನ್ನು ಸೇರಿಸಿ ಅರ್ಜಿಯಲ್ಲಿ ಭರ್ತಿ ಮಾಡಬೇಕಾಗ್ತದೆ ಈ ಸೇವಾ ಪ್ರಮಾಣ ಪತ್ರ ಸರ್ಕಾರಿ ಸೇವೆಯಲ್ಲಿ ಇದ್ದು ಅಂದರೆ ಪ್ರಾಥಮಿಕ ಶಾಲೆಯಲ್ಲಿ ಈ ಕೆಲಸ ಮಾಡ್ತಕ್ಕಂತಹ ಒಂದು ಶಿಕ್ಷಕರು ಈ ಸೇವಾ ಪ್ರಮಾಣ ಪತ್ರ ನಿರಪೇಕ್ಷಣ ಒಂದು ಪ್ರಮಾಣಪತ್ರ ಸರ್ಕಾರದಿಂದ ಪಡೆದ ಅನುಮತಿ ಪತ್ರಗಳನ್ನು ತೆಗೆದುಕೊಂಡು ಈ ಕೋರ್ಸಿಗೆ ನಾವು ಜಾಯಿನ್ ಆಗಬಹುದು ಅಂತ ಹೇಳ್ತೇವೆ ವಿಶೇಷ ಗುಂಪಿನ ಅರ್ಹತೆ ಬಗ್ಗೆ ನಾವು ಹೇಳಬೇಕಾದ್ರೆ ರಕ್ಷಣಾ ದಳದವರು ಅಂತ ನಾವು ಯಾರಿಗೆ ಹೇಳ್ತೀವಿ ಅಂದರೆ ದಿನಾಂಕ ಒಂದು ಏಳು ಎರಡು ಸಾವಿರದ ಹತ್ತೊಂಬತ್ತರಿಂದ ಮೂವತ್ತು ಆರು ಎರಡು ಸಾವಿರದ ಇಪ್ಪತ್ತರವರೆಗೆ ಕರ್ನಾಟಕದಲ್ಲಿ ಸೇವೆ ಸಲ್ಲಿಸುತ್ತಿರುವ ರಕ್ಷಣಾ ದಳದವರು ಅವರ ಪತಿ ಪತ್ನಿ ಅಥವಾ ಅವಿವಾಹಿತ ಮಗಳು ಇವರಿಗೆ ಎಲಿಜಿಬಲ್ ಆಗ್ತಾರೆ ಇದೇ ರೀತಿಯಾಗಿ ನಾವು ಇನ್ನಿತರ ಒಂದು ಮಾಜಿ ಸೈನಿಕರು ಅಂತ ಯಾರಿಗೆ ಹೇಳ್ತೀವಿ ಅಂದರೆ ಭಾರತೀಯ ರಕ್ಷಣಾ ದಳಗಳಾದ ಭೂಸೇನೆ ವಾಯುಸೇನೆ ಹಾಗೂ ನೌಕಾಸೇನೆಯಲ್ಲಿ ಯಾವುದೇ ದರ್ಜೆಯಲ್ಲಿ ಯೋಧನಾಗಿ ಇಲ್ಲವೇ ಯೋಧನಲ್ಲದೆ ಸೇವೆ ಸಲ್ಲಿಸುತ್ತಿದ್ದರೂ ಕೂಡ ಅವರ ತಮ್ಮ ಮೂಲ ಗ್ರಾಮ ಕರ್ನಾಟಕದಲ್ಲಿ ಇದ್ದರೆ ಅವರಿಗೆ ನಾವು ಮಾಜಿ ಸೈನಿಕರು ಅಂತ ನಾವು ಹೇಳ್ತೇವೆ ಅದೇ ರೀತಿಯಾಗಿ ಈ ಒಂದು ಬಿ ಎಡ್ ಕೋರ್ಸಿಗೆ ಹೋಗುವಾಗ ಗಡಿನಾಡು ಕನ್ನಡಿಗರು ಅಂತ ನಾವು ಯಾರಿಗೆ ಹೇಳಬೇಕು ಅಂದರೆ ಗಡಿನಾಡು ಕನ್ನಡಿಗರು ಎಂದರೆ ವಿವಾದಗ್ರಸ್ತ ಪ್ರದೇಶದಲ್ಲಿದ್ದು ಕನ್ನಡ ಮಾತನಾಡುವ ಕನ್ನಡ ಕೊಡುವ ತುಳು ಮಾತೃಭಾಷೆಯಾಗಿರುವ ಅಭ್ಯರ್ಥಿಗಳು ವಿವಾದಗ್ರಸ್ತ ಪ್ರದೇಶಗಳಾದ ಮಹಾರಾಷ್ಟ್ರ ರಾಜ್ಯದ ದಕ್ಷಿಣ ಸೋಲಾಪುರ್ ಅಕ್ಕಲ್ಕೋಟ್ ಜತ್ ಗಂದಿಗ್ಲಾಜ್ ತಾಲೂಕುಗಳು ಅಥವಾ ಕೇರಳ ರಾಜ್ಯದ ಕಾಸರಗೋಡು ತಾಲೂಕುಗಳಲ್ಲಿ ವಾಸಿಸುವರು ಗಡಿನಾಡು ಕನ್ನಡಿಗರು ಅಂತ ನಾವು ಹೇಳ್ತೇವೆ ಮಾತೃಭಾಷೆ ಕನ್ನಡ ಕೊಡುವ ತುಳು ಆಗಿರುವ ಬಗೆಗೆ ವ್ಯಾಸಂಗ ಮಾಡಿರುವ ಸಂಸ್ಥೆಯ ಶಾಲೆಯ ಮುಖ್ಯಸ್ಥರಿಂದ ವ್ಯಾಸಂಗ ಪ್ರಮಾಣಪತ್ರ ಆಯಾ ಜಿಲ್ಲೆಯ ಆಯಾ ತಾಲೂಕಿನ ಶಿಕ್ಷಣ ಅಧಿಕಾರಿಗಳೇ ಒಂದು ಸಿಗ್ನೇಚರನ್ನು ತರಬೇಕಾಗ್ತದೆ ಅನುಬಂಧ ಎಂಟರಲ್ಲಿ ಈ ನಮೂನೆಯನ್ನು ಸಲ್ಲಿಸಬೇಕು ಅಭ್ಯರ್ಥಿಯು ಕನ್ನಡ ಮಾತನಾಡುವ ವಿವಾದಗ್ರಸ್ತ ಪ್ರದೇಶದಲ್ಲಿದ್ದ ವಾಸಿಸುತ್ತಿದ್ದಾರೆ ಎನ್ನುವುದನ್ನು ತಹಸೀಲ್ದಾರ್ ಅವರು ಇದಕ್ಕೆ ಪ್ರಮಾಣ ಪತ್ರವನ್ನು ನೀಡಬೇಕಾಗ್ತದೆ ಅದೇ ರೀತಿಯಾಗಿ ಹೊರನಾಡು ಕನ್ನಡಿಗರು ಎಂದರೆ ಈ ಕನಿಷ್ಠ ಐದು ವರ್ಷಗಳಿಂದ ಕರ್ನಾಟಕ ರಾಜ್ಯದ ಹೊರಗೆ ಮತ್ತು ಭಾರತದ ಪ್ರಾಂತ್ಯದೊಳಗೆ ವಾಸಿಸುತ್ತಿರಬೇಕು ಅನ್ನುವುದು ಇದರ ಒಂದು ಮುಖ್ಯ ಉದ್ದೇಶ ಎನ್ ಸಿ ಸಿ ಕೆಡೆಟ್ಸ್ಗಳಿಗೂ ಕೂಡ ಈ ಬಿ ಸರ್ಟಿಫಿಕೇಟ್ ಪಾಸಾಗಿದವರಿಗೆ ಇಲ್ಲಿ ಒಂದು ವಿಶೇಷವಾದ ವಿನಾಯಿತಿಯನ್ನು ಇರ್ತದೆ ಅಂತ ಹೇಳ್ಬೋದು ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯದಲ್ಲಿ ಎನ್ ಸಿ ಸಿ ಬಿ ಸರ್ಟಿಫಿಕೇಟ್ ಹೊಂದಿರುವ ಎನ್ ಸಿ ಸಿ ಕೋಟದಡಿಯಲ್ಲಿ ಮೀಸಲಾಗಿರುವ ಸೀಟುಗಳಿಗೆ ಇವರು ಅರ್ಹತೆಯನ್ನು ಹೊಂದಿರ್ತಾರೆ ಅದೇ ರೀತಿಯಾಗಿ ಸ್ವರ್ಣ ರಜಿತ ಕಂಚು ಪದಕವನ್ನು ಪಡೆದು ಅಖಿಲ ಭಾರತ ಅತ್ಯುತ್ತಮ ಕೆಡೆಟ್ ಎಂದು ಪರಿಗಣಿಸಿ ಅವರಿಗೆ ಒಂದು ಸ್ಥಾನಮಾನ ನೀಡಿದರೂ ಕೂಡ ಅವರಿಗೂ ಕೂಡ ಇಲ್ಲಿ ವಿನಾಯಿತಿಯನ್ನು ಘೋಷಿಸ್ತಾರೆ ಎನ್ ಎಸ್ ಎಸ್ ಸ್ವಯಂ ಸೇವಕರಿಗೂ ಕೂಡ ಕನಿಷ್ಠ ಎರಡು ವರ್ಷ ಸೇವೆ ಸಲ್ಲಿಸಬೇಕು ಅಂಥವರಿಗೂ ಕೂಡ ಇಲ್ಲಿ ವಿನಾಯಿತಿ ಇದೆ ಅಂದರೆ ಮೀಸಲಾತಿ ಇದೆ ಕ್ರೀಡಾಪಟುಗಳಿಗೂ ಕೂಡ ಈ ಒಂದು ಮೀಸಲಾತಿಯನ್ನು ನಾವು ನೋಡ್ತಾ ಇದ್ದೇವೆ ರಕ್ಷಣಾ ದಳದವರಿಗೆ ಜೀರೋ ಪಾಯಿಂಟ್ ಒನ್ ತ್ರೀ ಪರ್ಸೆಂಟೇಜ್ ಮಾಜಿ ಸೈನಿಕರವರಿಗೆ ಜೀರೋ ಪಾಯಿಂಟ್ ಒನ್ ಫೈವ್ ಪರ್ಸೆಂಟೇಜ್ ಗಡಿನಾಡು ಕನ್ನಡಿಗರಿಗೆ ಜೀರೋ ಪಾಯಿಂಟ್ ಒನ್ ಜೀರೋ ಪರ್ಸೆಂಟೇಜ್ ಹೊರನಾಡು ಕನ್ನಡಿಗರಿಗೆ ಜೀರೋ ಪಾಯಿಂಟ್ ಒನ್ ಜೀರೋ ಪರ್ಸೆಂಟೇಜ್ ಎನ್ ಸಿ ಸಿ ಕ್ಯಾಡೆಟ್ಸ್ಗಳಿಗೆ ಜೀರೋ ಪಾಯಿಂಟ್ ಒನ್ ಫೈವ್ ಪರ್ಸೆಂಟೇಜ್ ಎನ್ ಎಸ್ ಎಸ್ ಸ್ವಯಂ ಸೇವಕರು ಅಂತ ಹೇಳ್ತೀವಲ್ಲ ಜೀರೋ ಪಾಯಿಂಟ್ ಒನ್ ತ್ರೀ ಪರ್ಸೆಂಟೇಜ್ ಕ್ರೀಡಾಪಟುಗಳಿಗೆ ಜೀರೋ ಪಾಯಿಂಟ್ ಟು ಫೋರಷ್ಟು ಒಂದು ಮೀಸಲಾತಿಯನ್ನು ಅವರಿಗೆ ನೀಡಲಾಗ್ತದೆ ಐವತ್ತು ಪರ್ಸೆಂಟ್ ಕಲಾ ಮತ್ತು ಐವತ್ತು ಪರ್ಸೆಂಟ್ ಈ ವಿಜ್ಞಾನ ಒಂದು ವಿದ್ಯಾರ್ಥಿಗಳಿಗೆ ನಾವಿಲ್ಲಿ ಮೀಸಲಾತಿಯನ್ನು ಘೋಷಿಸ್ತಾರೆ ವಿಜ್ಞಾನದ ಒಟ್ಟು ಸೀಟುಗಳ ಪೈಕಿ ಅರವತ್ತರಷ್ಟು ಸೀಟುಗಳು ಪಿ ಸಿ ಎಮ್ ಗುಂಪಿನಿಂದಲೂ ನಲವತ್ತರಷ್ಟು ಸೀಟುಗಳು ಸಿ ಬಿ ಜೆಡ್ ಗುಂಪಿನಿಂದಲೂ ಆಯ್ಕೆ ಮಾಡಲಾಗುವುದು ಯಾವುದೇ ಒಂದು ಗುಂಪಿನಲ್ಲಿ ಅಂದರೆ ಪಿ ಸಿ ಮತ್ತು ಸಿ ಬಿ ಎಡ್ ಗುಂಪಿನಲ್ಲಿ ಸಾಕಷ್ಟು ಆಹಾರ ಅಭ್ಯರ್ಥಿಗಳು ದೊರೆಯದೇ ಇದ್ದ ಪಕ್ಷದಲ್ಲಿ ಅದೇ ವಿಭಾಗದ ಮತ್ತೊಂದು ಗುಂಪಿನಲ್ಲಿ ನಾವು ಆಯ್ಕೆ ಮಾಡಬೇಕಾಗ್ತದೆ ಇದೇ ರೀತಿಯಾಗಿ ಈ ಒಂದು ಜಾತಿವಾರು ಅಥವಾ ಒಂದು ವಿವಿಧ ಪ್ರವರ್ಗಗಳಿಗೆ ಮೀಸಲಾತಿಯನ್ನು ಕೂಡ ತಾವು ಇಲ್ಲಿ ಸ್ಕ್ರೀನ್ ಮೇಲೆ ತಾವು ನೋಡ್ತಾ ಇದ್ದೀರಾ ಇಲ್ಲಿ ಕನ್ನಡ ಮಾಧ್ಯಮದವರಿಗೆ ಐವತ್ತು ಪರ್ಸೆ ಐ ಸಾರಿ ಐದು ಪರ್ಸೆಂಟರಷ್ಟು ಮಹಿಳಾ ಮೀಸಲಾತಿಯವರಿಗೆ ಮೂವತ್ತರಷ್ಟು ಅಂಗವಿಕಲ ಅಭ್ಯರ್ಥಿಗಳಿಗೆ ಶೇಕಡಾ ಮೂರರಷ್ಟು ಇಲ್ಲಿ ಏನಾಗ್ತದೆ ಅಂದರೆ ಮೀಸಲಾತಿಯನ್ನು ನೀಡಬೇಕು ಅಂತ ಹೇಳಿ ಈ ಒಂದು ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ ಹಾಗಾದರೆ ಸಿಟು ಹಂಚಿಕೆಗಳನ್ನು ಡಯಟ್ ಮತ್ತು ಸಿಟಿ ಈ ನಿಗದಿತ ದಿನಾಂಕದಗಳಲ್ಲಿ ತಪ್ಪದೇ ಹಾಜರಾಗಬೇಕಾಗ್ತದೆ ಕಾಲೇಜ್ ಆಫ್ ಟೀಚರ್ ಎಜುಕೇಷನ್ ಮತ್ತು ಡಾಯಟ್ ಜಿಲ್ಲಾವಾರು ಡಯಟ್ನಲ್ಲಿ ಇದೇ ರೀತಿ ಯಾವ ಯಾವ ನಿಯಮಗಳನ್ನು ನಾವು ನೋಡಬೇಕು ಅಂದರೆ ಶುಲ್ಕದ ವಿವರಗಳನ್ನು ನಾವು ನೋಡಬೇಕಾದಾಗ ಕಲಾ ವಿಭಾಗದಲ್ಲಿ ನಾವು ಅಡ್ಮಿಷನನ್ನು ತೆಗೆದುಕೊಳ್ತಾ ಇದ್ದೇವೆ ಸರ್ಕಾರಿ ಶಿಕ್ಷಣ ಸಂಸ್ಥೆಗಳಿಗೆ ಅಂದರೆ ಐದು ಸಾವಿರದ ಇಪ್ಪತ್ತೈದು ರೂಪಾಯಿ ಅನುದಾನಿತ ಶಿಕ್ಷಣ ಸಂಸ್ಥೆಗಳಿಗೆ ಆರು ಸಾವಿರದ ಇಪ್ಪತ್ತೈದು ಅನುದಾನ ರಹಿತ ಶಿಕ್ಷಣ ಸಂಸ್ಥೆಗಳಿಗೆ ಹತ್ತು ಸಾವಿರದ ಇಪ್ಪತ್ತೈದು ಕಲಾ ವಿಭಾಗಕ್ಕೆ ಈ ಶುಲ್ಕದ ವಿವರವನ್ನು ಇದೆ ಅದೇ ರೀತಿಯಾಗಿ ವಿಜ್ಞಾನ ವಿಭಾಗಕ್ಕೆ ನಾವು ನೋಡಿದಾಗ ಸರ್ಕಾರಿ ಶಿಕ್ಷಣ ಸಂಸ್ಥೆಗಳಿಗೆ ಐದು ಸಾವಿರದ ಒಂದುನೂರ ಎಪ್ಪತ್ತೈದು ಅನುದಾನಿತ ಶಿಕ್ಷಣ ಸಂಸ್ಥೆಗಳಿಗೆ ಆರು ಸಾವಿರದ ಒನ್ನೂರ ಎಪ್ಪತ್ತೈದು ಅನುದಾನ ರಹಿತ ಶಿಕ್ಷಣ ಸಂಸ್ಥೆಗಳಿಗೆ ಹತ್ತು ಸಾವಿರದ ಒಂದುನೂರ ಎಪ್ಪತ್ತೈದು ರೂಪಾಯಿಗಳನ್ನು ಶುಲ್ಕವನ್ನು ನಿಗದಿಪಡಿಸಲಾಗಿದೆ ವಿಶೇಷ ಸೂಚನೆ ಅಂತಂತಂದರೆ ಸಲ್ಲಿಸಬೇಕಾದ ಮೂಲ ದಾಖಲೆಗಳು ಆನ್ಲೈನ್ನಲ್ಲಿ ಎಸ್ ಎಸ್ ಎಲ್ ಸಿ ಅಂಕಪಟ್ಟಿ ದ್ವಿತೀಯ ಪಿ ಯು ಸಿ ಅಂಕಪಟ್ಟಿ ಪದವಿಯ ಎಲ್ಲ ಸೆಮಿಸ್ಟ್ರ್ ಅಂಕಪಟ್ಟಿ ಕರ್ನಾಟಕದ ಅಭ್ಯರ್ಥಿಯಂಥ ಅನುಬಂಧ ಒಂದರಂತೆ ನಾವು ಸಲ್ಲಿಸಬೇಕು ಕನ್ನಡ ಮಾಧ್ಯಮದ ಮೀಸಲಾತಿಗೆ ಅನುಬಂಧ ಒಂದರಂತೆ ಒಂದರಿಂದ ಕನ್ನ ಹತ್ತನೇ ತರಗತಿಯವರಿಗೆ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ ಪ್ರಮಾಣಪತ್ರ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಿ ಅದರ ಮುದ್ರಿತ ಪ್ರತಿಯನ್ನು ಸಲ್ಲಿಸಬೇಕು ಪ್ರವರ್ಗದಲ್ಲಿ ಆಯ್ಕೆ ಬಯಸಿದಲ್ಲಿ ನಾವು ಜ ಮೀಸಲಾತಿ ಅನುಸಾರವಾಗಿ ಆ ಪ್ರಮಾಣ ಪತ್ರಗಳನ್ನು ನಾವು ನೀಡಬೇಕಾಗ್ತದೆ ಸಂಬಂಧಪಟ್ಟ ತಹಶೀಲ್ದಾರರಿಂದ ವಾಸಸ್ಥಳ ಸ್ಥಳ ಪ್ರಮಾಣಪತ್ರವನ್ನು ಸಹಿತ ನಾವು ನೀಡಬೇಕು ಇದೇ ರೀತಿಯಾಗಿ ಹೊರನಾಡು ಕನ್ನಡಿಗರು ಗಡಿನಾಡು ಕನ್ನಡಿಗರು ಇನ್ನಿತರ ಯಾವುದೇ ಒಂದು ಮೀಸಲಾತಿಯನ್ನು ಬಯಸಿದ್ದಲ್ಲಿ ಆಯಾ ಪ್ರಾಧಿಕಾರದ ಒಂದು ಅಧಿಕಾರಿಗಳಿಂದ ಇದನ್ನು ಪ್ರಸ್ತುತಪಡಿಸಬೇಕಾಗ್ತದೆ ಈಗ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಶು ಶುಲ್ಕ ಮುಟ್ಟುಗೋಲು ಮತ್ತು ದಂಡ ಅಂತ ದಾಖಲಾತಿ ಪಡೆದ ಅಭ್ಯರ್ಥಿಗಳು ತಮ್ಮ ದಾಖಲಾತಿಯನ್ನು ರದ್ದುಪಡಿಸಿಕೊಂಡಲ್ಲಿ ಪಾವತಿಸಿದ ಶುಲ್ಕದಲ್ಲಿ ಒಂದು ದಂಡ ಶುಲ್ಕವನ್ನು ಈ ರೀತಿ ಮಾಡ್ತಾರೆ ದಾಖಲಾದ ದಿನಾಂಕದಿಂದ ಏಳು ದಿನಗಳವರೆಗೆ ಹತ್ತು ಪರ್ಸೆಂಟೇಜ್ ದಾಖಲಾದ ದಿನಾಂಕದಿಂದ ಹದಿನೈದು ದಿನಗಳವರೆಗೆ ಐವತ್ತು ಪರ್ಸೆಂಟೇಜ್ ದಾಖಲಾದ ದಿನಾಂಕದಿಂದ ಹದಿನೈದು ದಿನಗಳ ಅವಧಿಯ ನಂತರ ಹಂಡ್ರೆಡ್ ಪರ್ಸೆಂಟ್ ಈ ಶುಲ್ಕವನ್ನು ಮುಟ್ಟುಗೋಲವನ್ನು ಆಗಿ ಮಾಡಿಕೊಳ್ಬೋದು ಇದೇ ರೀತಿಯಾಗಿ ಇಲ್ಲಿ ತಾವು ನೋಡ್ತಾ ಇದ್ದೀರಾ ಕರ್ನಾಟಕ ಅಭ್ಯರ್ಥಿ ವ್ಯಾಸಂಗ ಪ್ರಮಾಣ ಪತ್ರಕ್ಕೆ ಅನ್ಯಾಕ್ಜರ್ ಜೀರೋ ಒನ್ನನ್ನು ನಾವು ತುಂಬಬೇಕಾಗ್ತದೆ ಗೊಂದಲವನ್ನು ಬೇಡ ಕಾಂಬಿಟೆಂಟ್ ಸರ್ಟಿಫಿಕೇಟ್ ಎನ್ಯಾಕ್ಝರ್ ಜೀರೋ ಟು ತಾವು ನೋಡ್ತಾ ಇದ್ದೀರಾ ಅನಾಕ್ಜರ್ ತ್ರೀ ಗೌರ್ಮೆಂಟ್ ಆಫ್ ಕರ್ನಾಟಕ ಡಿಪಾರ್ಟ್ಮೆಂಟ್ ಆಫ್ ಸೈನಿಕ್ ವೆಲ್ಫೇರ್ ಆ್ಯಂಡ್ ರಿಸೆಟಲ್ಮೆಂಟ್ ಅವರು ಇದನ್ನು ಸಲ್ಲಿಸಬೇಕಾಗ್ತದೆ ಅನಾಕ್ಜರ್ ಫೋರ್ ಲಿಸ್ಟ್ ಆಫ್ ನೋಡಲ್ ಸೆಂಟರ್ಸ್ ಆ್ಯಂಡ್ ದೇರ್ ಕೋಡ್ಸ್ ಅಂತ ಹೇಳಿದೆ ತಮ್ಮ ತಮ್ಮ ಜಿಲ್ಲೆಯ ಒಂದು ಕೋರ್ಸ್ಗಳನ್ನು ಫೋನ್ ನಂಬರ್ಸ್ಗಳನ್ನು ತಮಗೆ ಇಲ್ಲಿ ನೀಡಿದ್ದಾರೆ ಅನುಕೂಲಕ್ಕೋಸ್ಕರ ಅವುಗಳನ್ನು ನಾವು ಬ ಸೂಕ್ತವಾಗಿ ಬಳಸಿಕೊಂಡು ನಾವು ಉಪಯೋಗ ಪಡ್ಬಿ ಪಡಿಸ್ಕೊಳ್ಬೇಕಾಗ್ತದೆ ಅನಕ್ಜರ್ ಫೈವ್ ಪ್ರೊವೆಜನಲ್ ಫೀ ಸ್ಟ್ರಕ್ಚರ್ ಫಾರ್ ಬಿ ಎಡ್ ಕೋರ್ಸ್ ಇನ್ ಗೌರ್ಮೆಂಟ್ ಆರ್ ಯೂನಿವರ್ಸಿಟಿ ಆರ್ ಏಡೆಡ್ ದ ಪ್ರೈವೇಟ್ ಕಾಲೇಜಸ್ ಆಫ್ ಎಜುಕೇಷನ್ ಫಾರ್ ದ ಇಯರ್ ಟೂ ಥೌಸಂಡ್ ಟ್ವೆಂಟಿ ಟ್ವೆಂಟಿ ಒನ್ ಅವರಿಗೆ ಒಂದು ಮಾಹಿತಿಯನ್ನು ಅನಕ್ಜರ್ ಸಿಕ್ಸನ್ನು performer for the submitting the original mask card that, that is the checklist here Annex 7 performer to be submitted by the admitted b8 candidates who wish to cancel the seat allotted to uh, them during 2020 and 21 A 8 mother tongue canada certificate to be produced by the hk and the gk candidates compulsory ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನ ಬಿ ಎಡ್ ಅಭ್ಯರ್ಥಿ ಪರಸ್ಪರ ವರ್ಗಾವಣೆ ಅರ್ಜಿ ಅನಗ್ಝರ್ ಜ ನೈನ್ನಲ್ಲಿದೆ ಇದೇ ರೀತಿಯಾಗಿರ್ತಕ್ಕಂತಹ ಒಂದು ಅನಗ್ಝರ್ಗಳನ್ನು ನಾವು ಬಳಸಬೇಕು ಗೊಂದಲಕ್ಕೆ ಈಡಾಗೋದು ಬೇಡ ಅನಗ್ಝರ್ ಟ್ಯಾಂಕ್ ಕರ್ನಾಟಕ ಸರ್ಕಾರದ ಅಧಿಕೃತ ಜ್ಞಾಪನ ಸಂಖ್ಯೆ ಒಂದು ಅನಾಕ್ಜರ್ ಟೆನ್ನನ್ನು ನಾವು ನೋಡಿಕೊಂಡು ಇದನ್ನು ತುಂಬಿ ನಾವು ಕೊಡಬೇಕಾಗ್ತದೆ ಎ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಅಂಡರ್ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಸಿ ರೂಲ್ ತ್ರೀ ಅಂಡರ್ ತ್ರೀ ಅಂತಂದರೆ ಕಲಬುರ್ಗಿ ರಾಯಚೂರು ಬಳ್ಳಾರಿ ಕೊಪ್ಪಳ ಯಾದಗಿರಿ ಆರು ಜಿಲ್ಲೆಗಳ ಒಂದು ಅಭ್ಯರ್ಥಿಗಳಿಗೆ ಇದನ್ನು ನಾವು ನೀಡ್ತಾ ಇದ್ದೇವೆ ಧನ್ಯವಾದಗಳು